ಪುರಾಣ ಏಕ ಶಾಸ್ತ್ರ ಪುರಾಣ ಪಸರಿಸಿದ ಪರಿಮಳ ಕವಿ ಕಾವ್ಯ ಸಾಹಿತ್ಯ ಕವಿ ಕಾವ್ಯ ಸಾಹಿತ್ಯ ಸರಸ್ವತಿಯ ಸಿರಿಗಂಧ ಸುಗಂಧ ಸತ್ಯದರ್ಶನ 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 ಇದುವೇ ಸತ್ಯದರ್ಶನ ಸತ್ಯದರ್ಶನ ಇದುವೇ ಸತ್ಯದರ್ಶನ. ನಮಸ್ಕಾರ ವೀಕ್ಷಕರೇ, ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಕರ್ಮಗಳು ಮತ್ತು ಅದು ನಮ್ಮ ಮೇಲೆ ಮಾಡುವ ಪ್ರಯೋಜನಗಳು ಅಥವಾ ಅದರಿಂದ ಆಗುವ ನಷ್ಟಾನಿಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಇಂದು ಆ ಸಂಚಿಕೆಯನ್ನು ಹಾಗೆ ಕರ್ಮದ ವಿಷಯವನ್ನು ಮುಂದುವರಿಸೋಣ. ನಮಸ್ಕಾರ ಬನಂಜಯ ಗೋವಿಂದಾಚಾರ್ಯರಿಗೆ. ನಾವು ಸತ್ಯದರ್ಶನ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಕರ್ಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳು ಹಾಗಂದ್ರೆ ಏನು, ಸ್ವಲ್ಪ ವಿಸ್ತಾರ ಮಾಡ್ತೀರಾ? ನಾವು ಹತ್ತಾರು ಜನ್ಮಗಳನ್ನು ಪಡೆದು ಹುಟ್ಟು ಸಾವುಗಳ ಚಕ್ರದಲ್ಲಿ ಮುಂದೆ ಹೋಗ್ತಾ ಇರುತ್ತೆ ಈ ಬದುಕು. ಒಂದೊಂದು ಜನ್ಮದಲ್ಲೂ ಇನ್ನು ಹತ್ತು ಬಾರಿ ಹುಟ್ಟಲಿ ಬೇಕಾದಷ್ಟು ಕರ್ಮ ಸ್ಟೋರ್ ಆಗುತ್ತೆ, ಅಲ್ಲ ಅದು ಸಂಚಿತ ಕರ್ಮ ಆ್ಯಡ್ ಆಗ್ತಾ ಇರುತ್ತೆ. ಎರಡು ಸರ್ತಿ ಹುಟ್ಟಿದಾಗ 20 ಜನ್ಮಕ್ಕೆ ಬೇಕಾದ್ದು, 3 ಸರ್ತಿ ಹುಟ್ಟಿದಾಗ 30 ಜನ್ಮ ಬೇಕಾದ್ದು. ಹಾಗಾಗಿ ಎಷ್ಟೋ ಮುಂದೆ ನಾವು ಹುಟ್ಟು ನೂರಾರು ಜನ್ಮಗಳನ್ನು ತಾಳಿ ತೀರಿಸಬೇಕಾದ ಕರ್ಮಗಳು ಒಳಗಿಂದ ಸ್ಟೋರ್ ಆಗಿರ್ತವೆ. ಇದನ್ನು ಸಂಚಿತ ಕರ್ಮ ಅನ್ನೋದು. ಅದರಲ್ಲಿ ಅದು ಕ್ಯೂನಲ್ಲಿರ್ತವೆ. ಯಾವುದೋ ಒಂದು ಆ ಕ್ಯೂನಲ್ಲಿ ಈಗ ಪ್ರಾರಂಭ ಆಗಿದೆ, ಅದು ಫಲ ಕೊಡಲಿಕ್ಕೆ ಅದನ್ನು ಪ್ರಾರಂಭ. ಸೊ ಸಂಚಿತ ಕ್ಯೂನಲ್ಲಿ ಮೊದಲನೇದಲ್ಲಿ ಇರುವಂಥದ್ದು ಈಗ ತೊಡಗಿದ್ದು ಅನುಭವಿಸಲಿಕ್ಕೆ ತೊಡಗಿದ ಕರ್ಮ ಅದು ಪ್ರಾರಂಭ ಕರ್ಮ. ಅದು ವಿಶೇಷ ಏನು ಅಂದರೆ, ಶಂಕರಾಚಾರ್ಯರು ಒಂದು ಸುಂದರವಾದ ಎಕ್ಸಾಂಪಲ್ ಕೊಡ್ತಾರೆ. ಈ ಸಂಚಿತ ಕರ್ಮ ಅಂದರೆ ಬತ್ತಳಿಕೆಯಲ್ಲಿರೋ ಬಾಣಗಳು. ಸರಿ, ನೀವು ಬೇರೆ ಅಂದರೆ ತೆಗೆದು ಬಿಸಾಡ್ಬೋದು. ಸರಿ, ಯೂಸ್ ಮಾಡಬೇಕಾಗಿಲ್ಲ. ಹಾಗೆ ಸಂಚಿತ ಕರ್ಮವನ್ನು ನಾವು ನಾಶ ಮಾಡಿಕೊಳ್ಬಹುದು ಸಾಧನೆಯಿಂದ. ಸರಿ, ಈ ಬಿಟ್ಟ ಬಾಣ ಉಂಟಲ್ವ ಅದು ಗುರಿ ಮುಟ್ಲೇಬೇಕು, ಮಧ್ಯದಲ್ಲಿ ಸ್ಟಾಪ್ ಮಾಡಲಿಕ್ಕೆ. ಹಾಗೆ ಪ್ರಾರಬ್ಧ ಕರ್ಮ ನಿಮಗೆ ಅಪರೋಕ್ಷ ಜ್ಞಾನಿ ಆದರೂ ಕೂಡ ಅದು ಅನುಭವಿಸಲೇಬೇಕು, ಅದು ತುದಿ ಮುಟ್ಟಬೇಕು. ಸರಿ, ಸಂಚಿತ ಉಂಟಲ್ವ ಅದನ್ನು ಬತ್ತಳಿಗೆ ಅಂತ ಬಿಸಾಡ್ಬೋದು. ಸೊ ನಾವು ಅದನ್ನು ಅವಾಯ್ಡ್ ಮಾಡಬಹುದು. ಆದರೆ ಪ್ರಾರಬ್ಧವನ್ನು ಮಾತ್ರ ನೀವು ಆಫ್ಟರ್ ರಿಯಲೈಸೇಷನ್ ಆಲ್ಸೋ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್, ಅದನ್ನು ಬಿಡೋ ಹಾಗಿಲ್ಲ. ಇದು ವಾಸ್ತವಿಕವಾಗಿ ಸಂಚಿತ ಮತ್ತು ಪ್ರಾರಬ್ಧ ಕರ್ಮಗಳು. ಇವಾಗ ಉದಾಹರಣೆಗೆ ನೀವು ಮಹಾಭಾರತದಲ್ಲಿ ಪಾಂಡವರು, ಅವರು ಅಪರೋಕ್ಷ ಜ್ಞಾನಿಗಳೇ ಅಲ್ಲ, ದೇವಾಂಶ ಸಂಭೂತರು. ಹೌದು, ಅವರಿಗೆ ಸಂಚಿತ ಕರ್ಮಗಳು ಯಾವುದೂ ಇಲ್ಲ. ಎಲ್ಲ ಯಾಕೆಂದ್ರೆ ರಿಯಲೈಸೇಷನ್ ಆದ ಕೂಡಲೇ ಸಂಚಿತ ಕರ್ಮಗಳೆಲ್ಲ ಹೋಗಿಬಿಡ್ತಾರೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ, ಅಲ್ಲಿ ಎಲ್ಲ ಸುಟ್ಟು ಹೋಗಿದೆ ಅದು, ಇನ್ನು ಅದನ್ನ ಕೆಲಸ ಮಾಡುವಂಗೆ ಇಲ್ಲ ಅದು. ಆದರೆ ಅವರ ಪ್ರಾರಬ್ಧ ಕರ್ಮ ಇನ್ನೂ ಉಳಿದಿದೆ. ಅದಕ್ಕೋಸ್ಕರ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ. ಇನ್ನೊಮ್ಮೆ ಅವರು ಭೂಮಿಯಲ್ಲಿ ಬರಲಿಕ್ಕಿದೆ ಅಂತ ಭಾರತದಲ್ಲಿದೆ, ಬಂದಿರಬಹುದು ಇನ್ನು ಮುಂದೆ ಬರಬಹುದು. ಇದೇನು, ಇವೆಲ್ಲ ಪ್ರಾರಬ್ಧ ಕರ್ಮಗಳು. ಅಪರೋಕ್ಷ ಜ್ಞಾನ ಆಗಿದೆ, ಅವ್ರಿಗೆ ಮೋಕ್ಷ ನಿಶ್ಚಿತವಾಗಿದೆ, ಅವ್ರು ಹಿಂದೆ ಮಾಡಿದ ಕರ್ಮಗಳು ಬತ್ತಳಿಯ ಕರ್ಮ ಎಲ್ಲ ಬಿಸಾಡಿದ್ದಾರೆ, ಆದರೆ ಬಿಟ್ಟ ಬಾಣ ಅನುಭವಿಸ್ಬೇಕು. ಇದು ಪ್ರಾರಂಭ. ನೀವು ಮಹಾಭಾರತದ ಬಗ್ಗೆ ಹೇಳಿದ್ರೆ, ಮಹಾಭಾರತ ರಾಮಾಯಣಗಳು ಇತಿಹಾಸವೋ ಅಥವಾ ಕಟ್ಟುಕತೆಯೋ ಅನ್ನೋದೊಂದು ಪ್ರಶ್ನೆ ನಮ್ಮಲ್ಲಿ ತುಂಬ ಜನರಿಗೆ ಇದೆ. ಅದು ಗೀತೆಯ ಬಗ್ಗೆ, ಭಾಗವತದ ಬಗ್ಗೆ, ಪುರಾಣಗಳ ಬಗ್ಗೆ ಎಲ್ಲ, ಹಾಗೆ ಅದು ಯಾವುದು ಇತಿಹಾಸ ಯಾವುದು ಪುರಾಣ ಅಂತ ನಿರ್ಧಾರ ಮಾಡೋಕ್ಕಾಗದೇ ಇರೋವಂಥದ್ದು ಸ್ಥಿತಿಲಿ ತಮ್ಮ ಒಂದು ವಿಷಯ ಏನು ಅಂದರೆ, ನಾನು ಅನೇಕ ಜನ ಹೇಳಿದೆ ಅದು ಕಟ್ಟುಕಥೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಓದುವುದಕ್ಕೆ ಗಂಟು ಹೋಗೋದೇ ಇಲ್ಲ. ನೀವು ಭೈರಪ್ಪನವ್ರ ಕಾದಂಬರಿ ಓದಿದ್ರು, ಅನಂತಮೂರ್ತಿಯವ್ರ ಕಾದಂಬರಿ ಓದಿದ್ರು, ಅದು ಕಟ್ಟುಕಥೆಯೋ ಇತಿಹಾಸವೋ ಅಂತ ತಲೆ ಬಿಸಿ ಮಾಡಬೇಕಾಗಿಲ್ಲ. ಅದೇ ಪೀಸ್ ಆಫ್ ಲಿಟ್ರೇಚರ್ ಆಗಿ ಪ್ರಪಂಚದ ಅತ್ಯಂತ ಶ್ರೇಷ್ಠ ಸಾಹಿತ್ಯದ ಕೃತಿ ಓದಿ. ಹೌದು, ಅದನ್ನು ಶ್ರೇಷ್ಠ ಸಾಹಿತ್ಯ ಕೃತಿ ಅಂತ ಓದಿ ಎಂಜಾಯ್ ಮಾಡೋದಕ್ಕೆ ನಿಮ್ಗೆ ತಲೆ ಬಿಸಿ ಯಾಕೆ ಯಾರಿಗಾದರೂ? ಅದು ಅದು ಹಿಸ್ಟಾರಿಕಲ್, ವೆದರ್ ಇಟ್ ಈಸ್ ಹಿಸ್ಟಾರಿಕಲ್ ಆರ್ ನಾಟ್, ವಾಟ್ ಎವರ್ ಇಟ್ ಈಸ್. ಇದು ಒಂದು ಮಾತು. ಮತ್ತು ನಮ್ಮಲ್ಲಿ ಮಹಾಭಾರತ ರಾಮಾಯಣ ಇತಿಹಾಸ ಅಂತ ಹೇಳ್ತಾ ಇದ್ದರು. ಹೌದು,
ಅದು ಏನಾಯಿತು ಅಂದರೆ, ಒಂದು ಸರ್ತಿ ನಾನು ಮಂಗಳೂರಿನಲ್ಲಿ ಮಹಾಭಾರತ ಬಗ್ಗೆ ಉಪನ್ಯಾಸ ಮಾಡ್ತಾ ಇದ್ದೆ. ಉಪನ್ಯಾಸ ಮುಗಿದ ಮೇಲೆ ಒಬ್ಬ ಆಡಿಯನ್ಸ್ನಲ್ಲಿ ಒಬ್ಬ ಎದ್ದು ನಿಂತು, ನೀವು ಮಹಾಭಾರತ ನಮ್ಮ ದೇಶದ ಪ್ರಾಚೀನ ಇತಿಹಾಸ ಅಂತ ಹೇಳಿದಿರಿ, ನಾನು ಅದನ್ನು ಒಪ್ಪೋಲ್ಲ, ಅದು ಫಿಕ್ಟೀಷಸ್ ಅಂತ ಹೇಳ್ತೇನೆ, ನೀವೇನು ಹೇಳ್ತೀರಿ ಕೇಳಿದ. ಅದನ್ನು ಇತಿಹಾಸ ಅಂತ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿದೆ. ನಾನು ಹೇಳಿದೆ, ಅಪ್ಪ ನಾನು ಪ್ರೂವ್ ಮಾಡೋದಿಲ್ಲ, ಯಾವ್ದು ಹೊಸತಾದರೂ ಪ್ರೂವ್ ಮಾಡಬೇಕು. ನಮ್ಮ ಅಪ್ಪ ಇತಿಹಾಸ ಅಂತ ಹೇಳ್ತಿದ್ರು, ನಮ್ಮ ಅಜ್ಜ ಹೇಳ್ತಿದ್ರು, ನಾನು ಹೇಳಿದೆ. ಸೊ ದೇರ್ ಇಸ್ ನಥಿಂಗ್ ನ್ಯೂ ಟು ಪ್ರೂವ್. ಈಗ ನೀನು ಅಲ್ಲ ಅಂತ ಹೇಳ್ತಿರಲ್ಲ, ಕಮಾನ್ ಪ್ರೂವ್ ಮಾಡು, ಮಹಾಭಾರತ ಇತಿಹಾಸ ಅಲ್ಲ ಅಂತ ಪ್ರೂವ್ ಮಾಡು ಒಂದೆ. ಅಷ್ಟು ಅತಿ ಪೆಚ್ಚಾದವ, ಅದು ಯೋಚನೆ ಮಾಡೋದು, ಯೋಚನೆ ಮಾಡಿ ಮಾತಾಡೋ ಹೋಗು. ಯಾವಾಗಲೂ ಇತಿಹಾಸ ಅಂತ ಹೇಳೋದಕ್ಕೆ ನಾವು ಪ್ರೂವ್ ಮಾಡೋದು ಬೇಡ. ಯಾಕೆಂದರೆ ಶತಮಾನಗಳಿಂದ ಜನ ಹೇಳಿಕೊಂಡು ಬಂದದ್ದನ್ನು ನಾನು ಹೇಳಿದೆ ಅಷ್ಟೇ. ಅಂದರೆ ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ನನಗಿಲ್ಲ. ಅದು ಇತಿಹಾಸ ಅಲ್ಲ ಅಂತ ಹೇಳಬೇಕಾದ್ರೆ ನೋಡಿ, ಆ ಮಹಾಭಾರತದ ಕ್ಯಾರೆಕ್ಟರ್ಗಳ ಹೆಸರಿನ ಊರುಗಳು ಇವತ್ತೂ ಇವೆ. ಹೌದು, ಉತ್ತರ ಭಾರತಕ್ಕೆ ಹೋದರೆ ಕುರುಕ್ಷೇತ್ರ ಆಯಿತು, ನನಗೆ ಇಂಥ ತುಂಬ ಅವೆಲ್ಲ ಆ ಕ್ಯಾರೆಕ್ಟರ್ಗಳನ್ನು ನಾವು ನೆನಪಿಸುವಂಥ ಹೆಸರುಗಳು. ವ್ಯಾಸಗುಹೆಯಿಂದ ಪ್ರಾರಂಭ ಮಾಡಿ, ಅದು ವ್ಯಾಸಗುಹೆ ಮಾತ್ರ ಕಟ್ಟುಕಥೆ ಅದು. ಹೌದಾ? ಯಾಕೆಂದರೆ ನೋಡಿ, ಬದ್ರಿಯಿಂದ ನೀವು ಮಾಣಕ್ಕೆ ಹೋಗಿ, ಮಾಣ ಹೌದು, ಮಾಣದಲ್ಲಿ ಇದೆ ಅದು ವ್ಯಾಸ ಗುಹೆ. ಒಂದು ಗುಹೆ ವ್ಯಾಸದ ಕೂತಿದ್ದಂತೆ, ಅದರಿಂದ ಒಂದು 100 ಯಾರ್ಡ್ ದೂರದಲ್ಲಿ ಒಂದು ಸಣ್ಣ ಗುಹೆ ಇದೆ, ಅದು ಗಣಪತಿ ಗುಹೆ ಅಂತ. ಅಲ್ಲಿ ವ್ಯಾಸರು ಕೂತು ಹೇಳಿದ್ದಂತೆ, ಇಲ್ಲಿ ಗಣಪತಿ ಬರೆದದ್ದಂತೆ ಕೂತ್ಕೊಂಡು. ನಾನು ಹೋಗಿ ಕೇಳಿದೆ, ವ್ಯಾಸರಿಗೆ ಬೇರೆ ಕೆಲಸ ಇರಲಿಲ್ಲ, ಹತ್ತಿರ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು 100 ಯಾರ್ಡ್ ದೂರದ ಗಣಪತಿಗೆ ಕಿರುಚಬೇಕ ಅವರು? ಗಣಪತಿ ಅಲ್ಲಿ ದೊಡ್ಡ ಗುಹೆ ಅದು, ಅದನ್ನು 100 ಜನ ಕೂಡಬಹುದು, ಗಣಪತಿ ಎಲ್ಲ ಕೂಡಬಾರದ? ಇದು ಇನ್ನೊಂದು ಅಲ್ಲಿಗೆ ಸಂಬಂಧಪಟ್ಟ ಹಂಗೆ, ಅಲ್ಲೂ ನದಿ ತೊಂದರೆ ಮಾಡ್ತಾ ಇತ್ತು, ಹಾಗಾಗಿ ಅದ್ರ ಹತ್ರ ಸ್ತಬ್ಧ ಆಗುವಂತ ಹೇಳಿದ ಲಕ್ಕನಂದ. ತುಂಬಾ ಕಥೆಗಳಿವೆ. ಹಾಗಾಗಿ ಅದು ಚೆನ್ನಾಗಿದೆ, ಗುಹೆ ಚೆನ್ನಾಗಿದೆ. ಅದಕ್ಕೆ ಯಾರೊಬ್ರು ಒಂದು ಕಥೆ ಕಟ್ಟಿದ್ರು, ಇದು ವ್ಯಾಸರು ಕೂತದ್ದು, ಇದು ಗಣಪತಿ ಕೂತದ್ದು. ನಂಬರ್ 2, ವ್ಯಾಸರು ಗಣಪತಿಯನ್ನು ಹೇಳಿ ಡಿಕ್ಟೇಟ್ ಮಾಡಿದರು, ಗಣಪತಿ ಬರದ ಅಂತ ಉಂಟಲ್ವ, ಈ ಕಥೆಯೇ ಮೂಲದಲ್ಲಿಲ್ಲ, ಮತ್ತೆ ಹುಟ್ಟಿದ್ದು. ವ್ಯಾಸರು ಒಂದೇನು ಗೊತ್ತುಂಟ, ಆ ಕಾಲದಲ್ಲಿ ಗ್ರಂಥಕರಣ ಅಂದರೆ ಗ್ರಂಥ ರಚನೆ, ವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದರು ಅಂದರೆ, ಇನ್ನು ವೈಯಾಕರಣ ಥರ ಸ್ಮರಣಂ ಗ್ರಂಥಕೃತಿ ಅಂತ, ನೀವು ಮಾನಸಿಕ ಮೆಂಟಲ್ ಕಂಪೋಸಿಷನ್ ಅದನ್ನು ಇನ್ನೊಬ್ಬರಿಗೆ ಹೇಳ್ತಾನೆ, ಅವನು ನೆನಪಿಟ್ಟುಕೊಳ್ತಾನೆ. ಸೊ ಶ್ರುತಿ ಸ್ಮೃತಿ ಇಷ್ಟೇ ಗ್ರಂಥಕೃತಿ ಅಂದರೆ, ಬರೆಯೋ ಸಂಪ್ರದಾಯವೇ ಇರಲಿಲ್ಲ ಆವಾಗ. ಸೊ ಗ್ರಂಥವನ್ನು ಅವರು ಮಾನಸಿಕವಾಗಿ ಕಂಪೋಸ್ ಮಾಡಿದ್ರು, ಅವರು ಶಿಷ್ಯರಿಗೆ ವೈಶಂಪಾನಾಯ್ದಿಗಳಿಗೆ ಹೇಳಿದರು. ಅಲ್ಲಿ ಗಣಪತಿ ಇಲ್ಲೇ ಇಲ್ಲ, ಗಣಪತಿ ಬರೋದು ಬರೆಯೋದು ಈ ಕಥೆಯೇ, ಈ ಕಥೆ ಫಿಕ್ಟೀಷಸ್, ಅದು ಮತ್ತೆ ಯಾರೋ ಸೇರಿಸಿದ್ರು. ಬಟ್ ಮಹಾಭಾರತ ಇತಿಹಾಸ ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ಅಲ್ಲಿಯ ಪ್ರದೇಶಗಳು ಸಾಕ್ಷಿ ಹೇಳ್ತಾರೆ. ಆಮೇಲೆ ನಾವು ಇವತ್ತಿಗೆ ಯುಧಿಷ್ಠಿರ ಶಕ ಅಂತ ಬರೀತಾರೆ ಪಂಚಾಂಗದಲ್ಲಿ, ಯುಧಿಷ್ಠಿರನ ಇಲ್ಲದೆ ಅವನು ಶಕ ಹೇಗೆ ಪ್ರಾರಂಭ ಆಗುತ್ತೆ? ಏ ಕ್ರಿಸ್ತ ಶಕವು ಬೋಗಸ್ ಅಂತ ಹೇಳ್ಬೋದು. ಒಂದು ಶಕ ಅಂತ ಪ್ರಾರಂಭ ಬೇಕಾದ್ರೆ ಆ ವ್ಯಕ್ತಿ ಇರಬೇಕು, ಬೇಕಾದಷ್ಟು ಆಧಾರಗಳಿವೆ ಬಿಡಿ. ಆಮೇಲೆ ನೀವು ಈಗ ಅಲ್ಲ, ನಮಗೆ ಇನ್ನೂ ಅವಕಾಶಗಳಿದೆ. ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದ ಜಾಗ, ಅಲ್ಲಿ ನೀವು ಎಕ್ಸ್ಕವೇಟ್ ಮಾಡಿದರೆ ಬೇಕಾದಷ್ಟು ಆಯುಧಗಳು ಸಿಗಬಹುದು. ಅಲ್ಲಿ ನೆಲದಲ್ಲಿ ಭೂಗತವಾದದ್ದು, ಯಾಕೆಂದರೆ ಅಂಥ ಒಂದು ಇನ್ಸಿಡೆಂಟು ಮಧ್ವಾಚಾರ್ಯ ಲೈಫ್ನಲ್ಲಿ ಹೇಳ್ತಾರೆ ಅವರು. ಮಧ್ವಾಚಾರ್ಯರು ಹೇಳಿದ್ರಂತೆ ತಮ್ಮ ಶಿಷ್ಯರ ಹತ್ರ, ನೋಡಿಯಪ್ಪ ಹಿಂದಿನ ಜನ್ಮದಲ್ಲಿ ನೀವು ಕ್ಷತ್ರಿಯರಾಗಿದ್ದಿರಿ, ನೀವಿಲ್ಲಿ ಯುದ್ಧ ಮಾಡಿದ್ರಿ ಅಂತ. ಹಾಗಾದ್ರೆ ನಾವು ಯುದ್ಧ ಮಾಡುವಾಗ ಇದ್ದ ಆಯುಧ ಎಲ್ಲಿದೆ ತೋರಿಸಿ ಅಂತ ಒಬ್ಬರು ಸತ್ಯತೀರ್ಥರು ಅವರು ಒಂದು ಕಡೆ ಅಗಿಲಿಕ್ಕೆ ಹೇಳಿದ್ರಂತೆ. ಅಲ್ಲಿಂದ ಒಂದು ಗದೆ ತೆಗೆದು ನೋಡಿ, ಇದು ನೀನು ಯುದ್ಧ ಮಾಡಿದಾಗ ಬಿದ್ದ ಗದೆ ಅಂತ ಗದೆ ತೋರಿಸಿ ಅದನ್ನು ಅಲ್ಲೇ ಹೂತುಬಿಡಿ, ತೆಗಿಬಿಡಿ ಅಂತ ಹಿಡ್ಕೊಂಡು ಹೋಗ್ಬಿಡಿ. ಹಾಗೆ ನಾವು ಅಗದ್ರೆ ಸಿಗಬಹುದು. ಎಕ್ಸ್ಕವೇಟ್ ಮಾಡಿದ್ರೆ ಎಷ್ಟೋ ಅವಶೇಷಗಳು ಯುದ್ಧ ಕಾಲದ ನೋಡಿ, ಎಷ್ಟು ಅಪೂರ್ವವಾದ ಆಯುಧಗಳು ಸಿಗಬಹುದು, ಯಾವ್ಯಾವ ಥರದ ಆಯುಧಗಳಿದ್ದು ಅದನ್ನು ಇವತ್ತು ನಾವು ಊಹೆ ಮಾಡೋ ಸಾಧ್ಯತೆ. ಅದಕ್ಕೆ ಎಸ್ಆರ್ರಾವ್ ಹಾಗೆ ಎಕ್ಸ್ಕವೇಟ್ ಅಲ್ಲಿ ಹೋಗಿ, ಈಗ ಹೇಗೆ ದ್ವಾರಕ್ಕೆ ಸಿಕ್ಕಿತು ನೀರಿನ ಅಡಿಯಲ್ಲಿ, ಅದೇ ರೀತಿ ಎಕ್ಸ್ಕವೇಟ್ ಮಾಡಿದ್ರೆ ಎಷ್ಟೋ ಆಯುಧಗಳು ಸಿಗಬಹುದು. ದ್ವಾರಕ್ಕೆ ಒಂದು ಸಿಕ್ಕಿದ ಮೇಲೆ ಇಡೀ ಮಹಾಭಾರತಕ್ಕೆ ಆಧಾರ ಸಿಕ್ಕದ ಹಾಗೆ ಆಯಿತು. ಇನ್ನು ಅದಕ್ಕೂ ಹಿಂದಿನ ಯುಗಕ್ಕೆ ಹೋದ್ರೆ ರಾಮಾಯಣದ್ದು ನಮಗೆ ಬೇಕಾದಷ್ಟು ಹಾಗೆ, ರಾಮಾಯಣದ್ದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಬಹಳ ಕಾಲದ ಅಂತರ ಇದೆ. ಆದರೆ ಮಹಾಭಾರತದ ಹಾಗಲ್ಲ, ಜಸ್ಟ್ 500,000 ಇಯರ್ಸ್, 5,000 ವರ್ಷ ಹಿಂದಿನ ಕುರುಹುಗಳು ಉಳಿದಿದೆ, ಖಂಡಿತ ಉಳಿದಿರುತ್ತೆ. ರಾಮಾಯಣ ನೋಡಿ,
ಇದು 28ನೇ ದ್ವಾಪರದಲ್ಲಿ ಕೃಷ್ಣ, 24ನೇ ತ್ರೇತಾದಲ್ಲಿ ರಾಮಾವತಾರ. ಇಮಿಡಿಯೇಟ್ ಹಿಂದಿನ ತ್ರೇತಾಯುಗ ಅಲ್ಲ. ಅಕಾರ್ಡಿಂಗ್ ಟು ಪುರಾಣಸ್ ಮೆಥಲಾಜಿಕಲಿ ಬಹಳ ಪ್ರಾಚೀನ, ಅದು ಸುಮಾರು 12 ಮಿಲಿಯನ್ ವರ್ಷಗಳಾಯಿತು. ಅದು ಆ ಸಾಧ್ಯತೆನ ಪಿ ಎನ್ ಓಕ್ ಅವರು ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ. ಹೇಗೆ ಅಂದ್ರೆ ಇವತ್ತು ಶ್ರೀಲಂಕಾ ಅಂತ ಇದೆಯಲ್ಲ, ಅದಷ್ಟೇ ದೊಡ್ಡದ ಆಗಿರ್ಲಿಲ್ಲ ಲಂಕಾ, ಇನ್ನೂ ಭೂಖಂಡಗಳು ಸೇರ್ಕೊಂಡಿತ್ತು, ನೀರಿನ ಪ್ರಮಾಣ ಜಾಸ್ತಿ ಆಗಿ ಆಮೇಲೆ ನಡುಗಡ್ಡೆಗಳು ವಿಸ್ತಾರ ಆಗ್ತಾ ಹೋಗ್ತಾ ಇದೆ. ಅದು ರಾವಣನ ಅಸ್ತ್ರಾಲಯ ಆಗಿದ್ದು ಇವತ್ತು ಸಮುದ್ರದಲ್ಲಿ ಸರಿದು ಸರಿದು ಅದೇ ಆಸ್ಟ್ರೇಲಿಯಾ ಆಗಿದೆ. ಇಲ್ಲಾಂದ್ರೆ ಅಷ್ಟು ಕಪಿವೀರರು ಬಂದು ಅಲ್ಲಿ ಯುದ್ಧ ಆಗೋಕೆ ಇಷ್ಟು ಪುಟ್ಟ ಭೂಖಂಡದಲ್ಲಿ ಸಾಧ್ಯ ಆಗಲ್ವೇನೋ ಅನ್ನೋ ಒಂದು ಅಭಿಪ್ರಾಯ ಹೇಳ್ತಾರೆ. ಲಂಕಾ ರಾಮಾಯಣ ಲಂಕೆಯೇ ಅಲ್ಲ. ಓ ಸರಿ ಸರಿ, ಅದು ಒಂದು ಅಲ್ಲ, ಅವನು ದಕ್ಷಿಣಕ್ಕೆ ಬಂದ ಅದಕ್ಕೆ ಲಿಂಕ್ ಮಾಡ್ಕೊಂಡೆ. ನಿಮಗೆ ಹೇಳ್ತೇನೆ, ರಾಮೇಶ್ವರದಿಂದ ಭಾರತದ ಭೂಭಾಗದಿಂದ ಲಂಕೆ ಇದ್ದದ್ದು 100 ಯೋಜನೆ ದೂರದಲ್ಲಿ, ಈಗಿರೋದು 20 ಮೈಲಿ. 20 ಮೈಲಿ, 1 ಯೋಜನೆ ಅಂದ್ರೆ ಕನಿಷ್ಠ 2 ಮೈಲಿ, ಕನಿಷ್ಠ 100 ಯೋಜನೆ 200 ಮೈಲಿ ದೂರದಲ್ಲಿ ಇರಬೇಕು. ಇದು 23 ಮೈಲಿ, ಇದು 20 ಮೈಲಿ, 200 ಮೈಲಿ ದೂರದಲ್ಲಿ ಇರು. ಅದನ್ನ ಈ ಲಂಕೆ ರಾವಣನ ರಾಜಧಾನಿ ಅಲ್ಲವೇ ಅಲ್ಲ, ಇದು ಇಡೀ ಆಕ್ಚುಲಿ ಅದಕ್ಕೆ ಲಂಕಾ ಅಂತ ಮತ್ತೆ ಯಾರೋ ಹೆಸರು ಕೊಟ್ಟದ್ದು. ಅದಕ್ಕೆ ಸಿಂಹಳ ಅಲ್ವಾ ಅದು, ಸಿಲೋನ್ ಲಂಕೆ, ರಾವಣನ ಲಂಕೆ ಅಲ್ಲ. ಇನ್ನೊಂದು ಕಾರಣ ಏನು ಅಂದರೆ, ಮಹಾಭಾರತದಲ್ಲಿ ಹೇಳ್ತಾರೆ ಸಿಲೋನಿನಲ್ಲಿ, ಅಂದರೆ ಸಿಲೋನ್ ಅಲ್ಲ ಸಾರಿ, ಮಹಾಭಾರತ ಕಾಲದಲ್ಲಿ ಅಲ್ಲಿ ಹೋಗಿ ಕಪ್ಪ ತಂದಿದ್ದಾರೆ ಲಂಕೆಯಿಂದ. ಕಪ್ಪ ತಂದಾಗ ಅಲ್ಲಿ ಅಂದರೆ ನೋಡಿ, ನಮ್ಮಲ್ಲಿ ಅಶ್ವತ್ಥಾಮ ಬಡಿಹಿ ವ್ಯಾಸ ಹನುಮಾಂಶ ವಿಭೀಷಣ, ಇವನು ವಿಭೀಷಣ ಚಿರಂಜೀವಿ, ಇವತ್ತಿಗೂ ಲಂಕೆಯಲ್ಲಿ ರಾಜ್ಯ ಆಳ್ತಾ ಇದ್ದಾನೆ ಅಂತಲ್ಲ, ಈ ಲಂಕೆ ಆಗಿದ್ದರೆ ವಿಭೀಷಣ ಇರ್ತಿದ್ದಾನೆ. ಸೊ ಇದು ಯಾವುದು ಪ್ರಾಚೀನ ಹೇಳಿಕೆಗೆ ಹೊಂದಿಕೆ ಆಗುವುದಿಲ್ಲ, ಇದು ಲಂಕೆ ಅಲ್ಲ. ಸರಿ, ಇನ್ನು ಒಂದು ಪ್ರಶ್ನೆ, ಈ ನಮ್ಮ ಮಹಾಕಾವ್ಯಗಳು ಅಂತ ನಾವು ರಾಮಾಯಣ ಮಹಾಭಾರತವನ್ನು ಕರಿತೇವೆ, ಅಥವಾ ನಮ್ಮ ಪುರಾಣ ಪುಣ್ಯ ಕಥೆಗಳು ಅಂತಿರೋರಲ್ಲೆಲ್ಲ, ನಮ್ಮ ಭಾರತೀಯ ಕಲೆ, ಅದು ಚಿತ್ರ ಇರ್ಬೋದು, ಗೀತೆ ಇರ್ಬೋದು, ನರ್ತನ, ಶಿಲ್ಪ, ವಾದ್ಯ, ಎಲ್ಲವಕ್ಕೂ ಸಂಬಂಧಪಟ್ಟು ಅದರಲ್ಲಿ ಇದನ್ನು ಕಾಣ್ತಾ ಇದ್ದೇವೆ. ನನಗೆ ಒಬ್ಬರು ಮಹನೀಯರು ಹೇಳಿದ್ದನ್ನು ಕೇಳಿ ತುಂಬಾ ಆಶ್ಚರ್ಯಪಟ್ಟಿದ್ದೆ ನಾನು. ನನ್ನ ದೇಶದ ಜನರು ರಾಮಾಯಣ ಮಹಾಭಾರತವನ್ನು ಓದಿ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಅದಕ್ಕಿಂತ ದುಃಖದ ದಿನ ಇನ್ನೊಂದಿಲ್ಲ ಅಂತ. ಹಾಗಾಗಿ ಎಲ್ಲ ಕಲಾ ಪ್ರಕಾರಗಳಲ್ಲೇ ಅದು ಕಾಣುವಂತಾಗಲಿ, ಲಿವಿಂಗ್ ಟ್ರೆಡಿಷನ್ ಆಗಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಅದು ಒಂದೇ ಅಲ್ಲ, ಹಿಂದೆ ಮನೆ ಮನೆಗಳಲ್ಲಿ ಹೆಣ್ಮಕ್ಕಳು ಪ್ರಾಯ ಓದಿ ತುಂಬ ಗ್ರಂಥಜ್ಞಾನ ಇದ್ದವರು ಅಲ್ಲದೇ ಇದ್ದರೂ ಕೂಡ ಮನೆ ಮನೆಯಲ್ಲಿ ಮುದುಕಿಯರು ಮಕ್ಕಳಿಗೆ ಕತೆ ಹೇಳ್ತಾ ಇದ್ದದ್ದು ರಾಮಾಯಣ ಭಾರತದ್ದು. ಸೊ ರಾಮಾಯಣ ಭಾರತವನ್ನು ಡಿಲೀಟ್ ಮಾಡಿ ಲೈಫೇ ಇರಲಿಲ್ಲ, ಅವರು ರಾಮಾಯಣ ಭಾರತ ಓದಿರಲಿಲ್ಲ, ಬಟ್ ಮಕ್ಕಳಿಗೆ ಅವರ ಮೂಲಕ ಮುದುಕಿಯರಿಂದ ಮಕ್ಕಳಿಗೆ, ಮಕ್ಕಳಿಗೆ ಮತ್ತೆ ಹೀಗೆ ಪರಂಪರೆಯಿಂದ ಕಥೆ ಬಾಯಿಂದ ಬಾಯಿಗೆ ಹರಿದು ಬಂದಿದೆ. ಅದು ಕಡೆಗೆ ಅದಕ್ಕೆ ಉಪಕಥೆಗಳೆಲ್ಲ ಸೇರಿ ಅದು ಬೇರೆ ಬೇರೆ ರೂಪಾಂತರ ಹೊಂದಿದೆ, ಅದು ಬೇರೆ ವಿಷಯ. ಯಾಕೆಂದರೆ ರಾಮಾಯಣದಲ್ಲಿ ತುಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಒಂದೊಂದು ರಾಮಾಯಣದಲ್ಲಿ ಒಂದೊಂದು ಕತೆ, ಅದ್ಭುತ ರಾಮಾಯಣ ಅಂತಿದೆ, ಅಧ್ಯಾತ್ಮ ರಾಮಾಯಣ ಇದೆ, ಆನಂದ ರಾಮಾಯಣ ಇದೆ, ಅದು ಬಿಡಿ, ಅದು ಒಂದಾಯಿತು. ಅದು ಕಥೆ ಚಿಕ್ಕ ಮಕ್ಕಳಿಗೆ ಮಹಾಭಾರತ ರಾಮಾಯಣ ಚೆನ್ನಾಗಿ ಗೊತ್ತಿರ್ತಿತ್ತು, ಯಾಕಂದ್ರೆ ಮನೆಯಲ್ಲಿ ಮುದುಕಿಯರು ಕಥೆ ಹೇಳುವುದು ಅದೇ, ತೊಟ್ಲು ತೂಗುವಾಗಲೂ ರಾಮಾಯಣ ಭಾರತದ ಕಥೆ. ಒಂದು ಸಂಸ್ಕೃತ ಕವಿ ಒಂದು ಚಾಟು ಶ್ಲೋಕ ಬರೆದಿದ್ದ, ಕೃಷ್ಣ ಮಗುವಾಗಿದ್ದಾಗ ಅವನು ತೊಟ್ಲು ತೂಗ್ತಾ ತಾಯಿ ರಾಮಾಯಣದ ಕತೆ ಹೇಳ್ತಿದ್ದಂತೆ, ಅದನ್ನ ಆ ಕತೆ ಕೇಳಿ ಕೃಷ್ಣ ಎದ್ದು ಲಕ್ಷ್ಮಣ ಎಲ್ಲಿ ಧನುಸು ಅಂತ ಕೇಳಿದ ಅಂತ, ಅಂದರೆ ನೆನಪಾಗಿ ಅದು ಕವಿಯ ಕಲ್ಪನೆ ಆದರೂ ಕೂಡ ಅದರಲ್ಲಿ ಸತ್ಯಾಂಶ ಇದೆ. ತೊಟ್ಲು ತೂಗುವಾಗಲೇ ಮಕ್ಕಳಿಗೆ ರಾಮಾಯಣ ಭಾರತ ಹೇಳಿಕೊಡ್ತಿದ್ದು, ಇದು ಒಂದು ಅಂಶ. ಆದರೆ ಇನ್ನು ನೀವು ಕಲೆಯಲ್ಲಿ ತಗೊಂಡ್ರೆ ಸಂಗೀತ ಮತ್ತು ಶಿಲ್ಪ, ನೃತ್ಯ ಕೂಡ ಸೇರ್ಬಿಡ್ತು. ಸಂಗೀತ ನೀವು ಉತ್ತರ ಭಾರತಕ್ಕೆ ಹೋದರೆ ಉತ್ತರ ಭಾರತದ ಸಂಗೀತ ಅಲ್ಲಿ ಭಾರತದ ಕಥೆಯನ್ನು ರಾಮಾಯಣದ ಕಥೆ ಭಾರತ ಮುಖ್ಯವಾಗಿ ಕಥೆಯನ್ನು ಬಿಟ್ಟು ಬೇರೆ ವಿಷಯವೇ, ಸಂಗೀತ ಅಂದರೆ ಕೃಷ್ಣನ ಕಥೆ, ರಾಧಾರಾಮ ಮಾಧವರ ಪ್ರೀತಿಯ ಕಥೆ. ಇನ್ನು ಶಿಲ್ಪ ತಗೊಂಡ್ರೆ ಇಡೀ ದೇಶದ ಎಲ್ಲ ದೇವಾಲಯಗಳಲ್ಲಿ ಶಿಲ್ಪ ಇರುವುದು ರಾಮಾಯಣ ಮಹಾಭಾರತದ ಕಥೆಗಳು. ಎಲ್ಲಿ ಜೈನ ಬಸದಿಗಳಲ್ಲಿ ಕೂಡ ನೀವೀಗ ಮೂಡುಬಿದಿರೆ ಬಸದಿಗೆ ಹೋದರೆ ಅಲ್ಲಿ ಇರುವುದು ರಾಮಾಯಣ ಭಾರತದ ಕಥೆ.
ಹಾಗಾಗಿ ಶಿಲ್ಪದಲ್ಲಿ ಸಂಗೀತದಲ್ಲಿ ಹಾಸುಹುಕ್ಕಾಗಿ ಇಡೀ ದೇಶದ ಸಂಸ್ಕೃತಿಯನ್ನು ಸಂವಾಹಕವಾಗಿ ಬೆಳೆದು ಬಂದಂಥ ಒಂದು ಅದ್ಭುತವಾದ ಸಾಹಿತ್ಯ ಅದು ಮಹಾಭಾರತ ಮತ್ತು ರಾಮಾಯಣ. ರಾಮಾಯಣಕ್ಕಿಂತ ಹೆಚ್ಚು ಪರಿಣಾಮ ಮಾಡಿದ್ದು ಮಹಾಭಾರತ. ಹಾಗಾಗಿ ಅದನ್ನು ಬಿಟ್ಟು ಕಲೆಯೇ ಇಲ್ಲ ಇಲ್ಲಿ, ಆ ಥರ ಇತ್ತು. ಅದನ್ನು ಬಿಟ್ಟು ಯಾವುದೇ ನೀವು ಈಗ ಸಂಸ್ಕೃತದ ಕವಿಗಳು ಅವರು ಸಂಸ್ಕೃತಿಗಳು ನಾಟಕ ಬರೀಬೇಕಾದ್ರೆ ಕಥೆ ರಾಮಾಯಣದ್ದು ಮಹಾಭಾರತ ಯಕ್ಷಗಾನ. ಯಕ್ಷಗಾನ ಆಯ್ತಲ್ಲ, ಯಕ್ಷಗಾನ ಅಂತೂ ಅದು ಯಕ್ಷಗಾನ ವಾಸ್ತವಿಕವಾಗಿ ಪುರಾಣದ ಕಥೆಗಳನ್ನು ಜನರಿಗೆ ಮುಟ್ಟಿಸುವುದಕ್ಕೋಸ್ಕರವೇ ರೂಪುಗೊಂಡ ಕಲೆ. ಅದನ್ನು ನರಹರ ತೀರ್ಥರು ಪ್ರಾರಂಭ ಮಾಡಿದ್ದು. ಅದು ಜನರಿಗೆ, ಸಾಮಾನ್ಯ ಜನರಿಗೆ, ಓದು ಬರಹ ಇಲ್ಲದವರಿಗೆ ಪುರಾಣದ ಕಥೆಗಳನ್ನು ತಿಳಿಸುವುದಕ್ಕೋಸ್ಕರ. ಒಳ್ಳೆ ಕಲೆ. ಆದರೆ ಈ ಶಿಲ್ಪ ಅಥವಾ ಅದರಲ್ಲಿ ಈ ಬೇರೆ ಕಲೆಗಳಲ್ಲಿ ಅದಕ್ಕೋಸ್ಕರ ನಿರ್ಮಾಣವಾದದ್ದಲ್ಲ. ಆದರೆ ಒಂದು ನಾಟಕ ತಗೊಳ್ಳಿ ನೀವು, ಕಾಳಿದಾಸನ ಕಲಾಕೃತಿ, ಕುಮಾರಸ್ವಾಮಿ ಅವನಿಗೆ ಕಾವ್ಯ ಆಯಿತು, ನಾಟಕ ಶಾಕುಂತಲ ಅದು ಸಂಸ್ಕೃತ ಸಾಹಿತ್ಯದಲ್ಲೇ ಶ್ರೇಷ್ಠ ಕೃತಿ ಅಂತ ಹೆಸರು ಪಡೆದ ನಾಟಕ. ಅದು ಮಹಾಭಾರತದಿಂದ ಕದ್ದ ಕಥೆ. ಬಹುಭೂತಿ ಅಂತ ತಗೊಳ್ಳಿ, ಉತ್ತರಾಮ ಚರಿತೆ ಪೂರ್ತಿ ರಾಮಾಯಣ, ಅದರ ಮೊದಲು ಮಹಾವೀರ ಚರಿತ ಅದು ರಾಮಾಯಣ. ಸೊ ರಾಮಾಯಣದ ಕಥೆಯನ್ನು ಪೂರ್ವಾರ್ಧವನ್ನು ಮಹಾವೀರ ಚರಿತ ಅಂತ ಬರೆದ, ಉತ್ತರಾರ್ಧವನ್ನು ಉತ್ತರಾಮ ಚರಿತ ಅಂತ ಬರೆದ. ಹೀಗೆ ನೀವು ಸಂಸ್ಕೃತದ ಮಹಾಕವಿಗಳು ಯಾರೇ ಆದರೂ ಅವರ ಕೃತಿ ಉಪಜೀವನ ಮಾಡಿದ್ದು ಮಹಾಭಾರತ ಅಥವಾ ರಾಮಾಯಣ. ಇದನ್ನು ಬಿಟ್ಟು ಸಾಹಿತ್ಯ ರಚನೆಯೂ ಇಲ್ಲ. ನೀವು ನೃತ್ಯ ಕ್ಷೇತ್ರ ತಗೊಂಡ್ರೆ ಅದರಲ್ಲಿ ರಾಧಾಕೃಷ್ಣ ನೃತ್ಯವೇ ಮುಖ್ಯವಾಗಿ ಬಂದಿರೋದು. ಯಾಕೆಂದರೆ ಸಂಗೀತ ಮತ್ತು ನೃತ್ಯದಲ್ಲಿ ಒಂದು ತಮಾಷೆ ನೋಡಿ. ಸಂಗೀತ ಅದು ಪರ್ಟಿಕ್ಯುಲರ್ಲಿ ನಾನು ಕರ್ನಾಟಕ ಉತ್ತರ ಅದೇ ಸಂಗೀತವು ಸರಿ, ಕರ್ನಾಟಕ ಸಂಗೀತದಲ್ಲಿ ಆ ಸಂಗೀತದ ಸಂಯೋಜನೆಯಲ್ಲಿ ವೀರರಸಕ್ಕೆ ರಾಗ ಇಲ್ಲ, ಹಾಸ್ಯರಸಕ್ಕೆ ರಾಗ ಇಲ್ಲ, ಬೀಭತ್ಸಕ್ಕೆ ರೌದ್ರಕ್ಕೆ ಎಲ್ಲ ರಾಗ ಇಲ್ಲ. ಅದರಲ್ಲಿ ಇರೋದು ಶೃಂಗಾರ, ಕರುಣ, ಕರುಣ, ಭಕ್ತಿ. ಆ ಭಕ್ತಿ ಅನ್ನೋದು ನಿಜವಾಗಿ ಇವರು ನವರಸದಲ್ಲಿ ಭಕ್ತಿಯನ್ನು ಸೇರಿಸೋದಿಲ್ಲ, ಆದರೆ ಭಕ್ತಿ ರಸ ಅದು ಒಂದು ರಸವೇ, ಶೃಂಗಾರದ್ದೇ ರೀತಿ ಇನ್ನೊಂದು ಮುಖ. ಹಾಗಾಗಿ ಬರೀ ಭಕ್ತಿಯನ್ನು ತೋರಿಸುವಾಗ ಅವರಿಗೆ ರಾಧಾಕೃಷ್ಣನು ರಾಮ ಬೇಕಾಯಿತು. ಇದರ ಕೊರತೆ ತುಂಬುದಕ್ಕೋಸ್ಕರ ಯಕ್ಷಗಾನ ಬಂತು. ಯಕ್ಷಗಾನದಲ್ಲಿ ವೀರರಸ, ರೌದ್ರರಸ, ಹಾಸ್ಯರಸ, ಅದಕ್ಕೆ ಬೇಕಾದ ರಾಗ. ಸಂಗೀತದಲ್ಲಿ ಏನು ಒಂದು ಶಾಸ್ತ್ರೀಯ ಸಂಗೀತದಲ್ಲಿ ಯಾವ ರಾಗಗಳನ್ನು ನೀವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ ಅದನ್ನು ಯಕ್ಷಗಾನ ಅಂದ. ಇವೆಲ್ಲ ದೊಡ್ಡ ಕಾಂಟ್ರಿಬ್ಯೂಷನ್ಗಳು. ಆದರೆ ಇದೆಲ್ಲಕ್ಕೂ ಮೂಲ ಮಹಾಭಾರತ ರಾಮಾಯಣ. ಇದು ನಮ್ಮ ದೇಶದ ವ್ಯಾಪ್ತಿ ದಾಟಿ ಕೂಡ ಆಚೆ ಹೋಗಿದೆ ಅಲ್ವಾ? ಹೋಗಿದೆ. ಇದು ನೀವು ಇಂಡೋನೇಷ್ಯಾಕ್ಕೆ ಬಾಲಿ ನೃತ್ಯ ಅಲ್ಲಿ ಹೋದರೆ ರಾಮಾಯಣದ್ದೇ ಕಥೆ ಮಾಡೋದವ್ರು. ಅವರೆಲ್ಲ ಮುಸ್ಲಿಮ್ಸು, ಬಟ್ ಅವರಿಗೆ ನಾಟ್ಯಕ್ಕೆ ರಾಮಾಯಣವೇ ಬೇಕು. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈಗ ನೀವು ಇಂಡೋನೇಷ್ಯಾದ ಬಾಲಿ ಹೇಳಿದ ಹಾಗೆ ಭಾರತದ ಸುಮಾರು ಸರಹದ್ದಿನಲ್ಲಿರೋ ದೇಶಗಳಂತೂ ಆಯಿತು, ಇನ್ನೂ ಆಚೆ ಕೂಡ ರಾಮಾಯಣ ಮಹಾಭಾರತದ ಇಡೀ ವಿಶ್ವದ ಅನೇಕ ಭಾಗಗಳಲ್ಲಿ ಅದು ತನ್ನ ಪ್ರಭಾವ ಬೀರಿದೆ. ಹೌದು. ಆಮೇಲೆ ಇತ್ತೀಚೆಗೆ ನೋಡಿದ್ರೆ ಆಧುನಿಕವಾಗಿ ಈಗ ನಾವು ಕಾಲಘಟ್ಟದಲ್ಲಿ ನೋಡಿದ್ರೆ ಸಂಗೀತವೋ ಅಥವಾ ಶಿಲ್ಪವೋ ಉಳಿದಷ್ಟು ದಿವಸ ಚಿತ್ರ ಉಳಿಲಾರದು. ಚಿತ್ರ ಶತಮಾನಗಳ ಕಾಲ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ. ಆದರೂ ನಮ್ಗೆ ಅಜಂತ ಎಲ್ಲೋರಾದಲ್ಲಿ ನೋಡಿದಾಗ ಚಿತ್ರಕಲೆ ಇರಬಹುದು, ಬೇರೆ ಎಲ್ಲ ಮಾಧ್ಯಮಗಳಿಗೆ ಈ ರಾಮಾಯಣ ಮಹಾಭಾರತ ಕೊಟ್ಟಿರೋ ಕೊಡುಗೆ ಅದನ್ನು ಬೇರೆ ಇಲ್ಲೇ ಇಲ್ಲ. ಅದು ಇಡೀ ಕಲಾ ಮಾಧ್ಯಮ ಮೈನಸ್ ರಾಮಾಯಣ ಮಹಾಭಾರತ ಅಂದರೆ ಅತ್ಯಂತ ಇದಾಗಿ ಹೋಗುತ್ತೆ. ಅದು ಒಂದು ವಿಷಯ. ನೀವು ಚಿತ್ರಕಲೆಯ ವಿಷಯ ಹೇಳಿದಿರಿ. ಭಾರತೀಯ ಚಿತ್ರಕಲೆಯ ಅಥವಾ ಶಿಲ್ಪದ ಒಂದು ಎಕ್ಸ್ಕ್ಲೂಸಿವ್ ವೈಶಿಷ್ಟ್ಯವನ್ನು ಹೇಳಬೇಕು ನಾವು. ನೋಡಿ, ವಿದೇಶದಲ್ಲಿ ಚಿತ್ರಕಲೆ ಬಹಳ ವ್ಯಾಪಕವಾಗಿ ಬೆಳೆಯಿತು. ಮೊದಲು ರಿಯಲಿಸ್ಟಿಕ್ ಇತ್ತು, ಆಮೇಲೆ ಸರ್ರಿಯಲಿಸ್ಟಿಕ್ ಬಂತು, ಎಬ್ಸ್ಟ್ರಾಕ್ಟ್ ಬಂತು. ಪಿಕಾಸೋ ಅವನು ವಿಕೃತವಾದ ಚಿತ್ರಗಳನ್ನು ಮಾಡಿದ, ಅದು ಜಗತ್ ಪ್ರಸಿದ್ಧ ಆಯಿತು. ಕ್ಯೂಬಿಸಮ್ ಮತ್ತೊಂದು ಮುಖ. ಈಗ ಚಿತ್ರ ಅದು ಎಬ್ಸ್ಟ್ರಾಕ್ಟ್ ಅಂದರೆ ಅದು ಎಲ್ಲಿ ತನಕ ಬಂತು ಅಂದರೆ ಇದ್ದಕ್ಕಿದ್ದ ಹಾಗೆ ಚಿತ್ರ ಬಿಡಿಸೋದು ಉಂಟಲ್ವ, ಅದು ಕ್ಯಾಮರಾದ ಕೆಲಸ ಆಯಿತು, ಮನುಷ್ಯ ಯಾಕೆ ಮಾಡಬೇಕು ಅಂತ. ಸೊ ಅದು ಕ್ಯಾಮರಾ ಮಾಡುತ್ತೆ, ನಾವ್ಯಾಕೆ ಒದ್ದಾಡಬೇಕು? ರಿಯಲಿಸ್ಟಿಕ್ ಅನ್ನೋದು ಹೊರಟೆ ಹೋಯಿತು ವಿದೇಶದಲ್ಲಿ. ಆಮೇಲೆ ಅದನ್ನು ಆ ರೀತಿ ಎಬ್ಸ್ಟ್ರಾಕ್ಟ್ ಚಿತ್ರಗಳು ಬಂದವು. ಮತ್ತು ಇನ್ನೊಂದು ಎರಡೊಂದು ಎಬ್ಸ್ಟ್ರಾಕ್ಟ್ ಚಿತ್ರಗಳ ಮೂಲಕ ಮನುಷ್ಯನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗತ್ತೆ. ಅದು ಅದೊಂದು ಕಾವ್ಯಕೃತಿ ಆಯಿತು.
ತಮಾಷೆ ಏನು ಅಂದರೆ ಭಾರತೀಯ ಚಿತ್ರಕಲೆ ಉಂಟಲ್ವ, ಅದು ಶಿಲ್ಪ ಇರಬಹುದು ಅಥವಾ ಪೇಂಟಿಂಗ್ ಇರಬಹುದು, ಅದು ರಿಯಲಿಸ್ಟಿಕ್ ಅಲ್ಲ, ಅದರ ರಿಯಲಿಸ್ಟಿಕ್ ಈ ಥರ ಪ್ರಪಂಚದ ಎಲ್ಲೂ ಇಲ್ಲ. ಈಗ ನೋಡಿ ರಾಮಕೃಷ್ಣ ವಿಗ್ರಹಗಳನ್ನು ಮಾಡ್ತಾರೆ ಶಿಲ್ಪ, ಅದು ಆ ಮನುಷ್ಯನಾಗೇ ಇದೆ, ಆದರೆ ಯಾವ ಮನುಷ್ಯರ ಹಾಗೂ ಇಲ್ಲ, ಅದು ರಿಯಲಿಸ್ಟಿಕ್ ಹೌದು ಆದರೂ ರಿಯಲಿಸ್ಟಿಕ್ ಅಲ್ಲ, ಯಾಕೆಂದರೆ ಅದರಲ್ಲಿ ನಿಮಗೆ ಡಿವಿನಿಟಿ ಫೀಲ್ ಆಗಬೇಕು. ಸರಿ, ಈ ರೀತಿಯ ಒಂದು ರಿಯಲಿಸ್ಟಿಕ್ ಚಿತ್ರ ಪದ್ಧತಿಯನ್ನು ಬದಲಿಸಿ ಅದಕ್ಕೆ ಒಂದು ಡಿವಿನಿಟಿ ಕೊಟ್ಟು ಆ ಚಿತ್ರಕಲೆಯನ್ನು ಬೆಳೆಸಿದ್ದು ಭಾರತದಲ್ಲಿ ಮಾತ್ರ, ಪ್ರಪಂಚದಲ್ಲಿ ಇನ್ನು ಎಲ್ಲೂ ಇಲ್ಲ. ಅವರು ಅಲ್ಲಿ ಮೊದಲು ರಿಯಲಿಸ್ಟಿಕ್ ಅಂದರೆ ಬರೀ ರಿಯಲಿಸ್ಟಿಕ್, ಅಲ್ಲಿ ಎಲ್ಲ ಯೇಸು ಮೇರಿ ಎಲ್ಲ ಮನುಷ್ಯರು ಹಾಗೆ ಮಾಡ್ತಾರೆ, ಅಬ್ಸ್ಟ್ರಾಕ್ಟ್ ಶುರುವಾದ ಮೇಲೆ ಅದು ಬಿಟ್ಟೇ ಹೋಯಿತು. ಈ ನಮ್ಮಲ್ಲಿ ದೇವಸ್ಥಾನದಲ್ಲಿ ಭಿತ್ತಿಯಲ್ಲಿರೋ ಶಿಲ್ಪಗಳಿಗೂ ಒಳಗೆ ಗರ್ಭಗುಡಿಯಲ್ಲಿ ಆರಾಧನೆಗಳು ವಿಗ್ರಹಕ್ಕೂ ತುಂಬ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ನಾನು ಹೇಳೋದು ತಾಲಮಾನ ಪ್ರಮಾಣಗಳಿರಬಹುದು ಅಥವಾ ಮೂರ್ತಿ ಸೌಷ್ಠವ ಲಕ್ಷಣದ ಬಗ್ಗೆ ಶಾಸ್ತ್ರ ಹೇಳಿದ್ದು, ಶಾಸ್ತ್ರದಲ್ಲಿ ಏನಾದರೂ ಬಂದಿದ್ದರೆ ಈ ಮೂರ್ತಿ ಲಕ್ಷಣ ಅಂತ ಏನಾದರೂ ಹೇಳಿದ್ದಿದ್ರೆ ಅದು ಗರ್ಭಗುರಿಯಲ್ಲಿ ಆರಾಧನೆ ಆಗುವ ವಿಗ್ರಹಕ್ಕೆ ಮಾತ್ರ, ಅದಕ್ಕೂ ಕೂಡ ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ಕ್ರಮಗಳನ್ನು ಹೇಳ್ತಾರೆ. ನಮ್ಮಲ್ಲೇ ತುಂಬ ಈಗ ರಾಮಾಯಣದ ಒಂದು ರಾಮನ ವಿಗ್ರಹ ಒಂದೇ ತಗೊಂಡ್ರು ತುಂಬ ದಕ್ಷಿಣ ಭಾರತದಿಂದ ಉತ್ತರಕ್ಕೆ ಹೋಗೋವರೆಗೂ ತುಂಬ ವ್ಯತ್ಯಾಸ ಕಾಣಿಸುತ್ತೆ. ಹನುಮಾನ್ ತುಂಬ ನಿಜವಾಗಿ ನೀವು ಉತ್ತರ ಭಾರತಕ್ಕೆ ಹೋದ ಹಾಗೆ ದೇವಾಲಯಗಳಾಗಲಿ ವಿಗ್ರಹಗಳಾಗಲಿ ಅದು ಅದು ಸ್ವಲ್ಪ ವಿದೇಶಿ ಪ್ರಭಾವದಿಂದ ರೂಪಾಂತರಗೊಂಡಿದೆ. ಆಮೇಲೆ ಇನ್ನೊಂದು ಏನು ಅಂದರೆ ಅಲ್ಲಿ ವಿಗ್ರಹಗಳಿಗೆ ಡೆಪ್ತ್ ಇಲ್ಲ, ಮಲ್ಲ ಮಾರ್ಬಲ್ ಹೌದು, ನಮ್ಮಲ್ಲಿ ಆ ಬ್ಲ್ಯಾಕ್ ಸ್ಟೋನ್ನಲ್ಲಿ ಮಾಡ್ತೇವೆ ಕರಿಸಿದೆ, ಆ ಡೆಪ್ತ್ ಆ ವೈಟ್ ಸ್ಟೋನ್ನಲ್ಲಿ ಇಲ್ಲ, ಅದು ಮಾರ್ಬಲ್ನಲ್ಲಿ ಮಾಡಿದಾಗ ಅದು ತುಂಬ ಬೆಳ್ಳಗೆ ಕಾಣುತ್ತೆ. ಒಂದು ನೀವು ಈಗ ಹೇಳಿದಾಗ ನಾನು ಒಂದು ವಿಷಯ, ಉಡುಪಿ ಕೃಷ್ಣ ಟೆಂಪಲ್ ಅದನ್ನೆಲ್ಲ ಪೇಜಾವರ ಸ್ವಾಮಿಗಳು ಯಾರೋ ಭಕ್ತರು ಬಂದು ಅದನ್ನೆಲ್ಲ ಮಾರ್ಬಲ್ ಮಾಡಿಬಿಡು ಅಂದ್ರೆ ಹೂಂದ್ರು ಪೇಜಾವರ ಸ್ವಾಮಿಗಳು. ಸರಿ ಆಯಿತು, ಅದು ಕಂಬ ಗಿಂಬ ಎಲ್ಲ ಕಲ್ಲಿನದ್ದಕ್ಕೆ ಮಾರ್ಬಲ್ ಆಯಿತು, ಎಲ್ಲ ಕಡೆ ಮಾರ್ಬಲ್ ಆಯಿತು. ನಾನು ಹೇಳಿದೆ, ಏನು ಸ್ವಾಮಿ ಇದು, ಇದು ಹೊಲಸದ್ದು ಹೋಯಿತು, ಭಾರತ ನಮ್ಮ ದೇಶಿ ಶಿಲ್ಪ ಅದು ಕರಿಕಲ್ಲು, ಅದನ್ನು ನೀವು ಉತ್ತರ ಭಾರತದಿಂದ ಮಾರ್ಬಲ್ ತರಿಸಿ ಹೊದಿಸಿಬಿಟ್ರೆ ಅದು ಚಂದ ಹೋಯಿತು, ಹಾಗೆ ಮಾಡಬಾರ್ದಿತ್ತು, ನೀವು ಕರಿಕಲ್ನದ್ದೇ ಬಿಡಬೇಕಿತ್ತು ಅಂದೆ. ತಮಾಷೆ ನೋಡಿ, ಪೇಜಾವರ ಸ್ವಾಮಿಗಳು ತಕ್ಷಣ ಹೇಳಿದರು, ಅಲ್ಲ ಬಿಳಿ ಅಂದರೆ ಸತ್ವಸ ಅಲ್ವಾ, ಕಪ್ಪು ಅಂದರೆ ತಮೋ ಗುಣ ಅಲ್ವಾ, ಶಿಲ್ಪದ ಅದರದ್ದೇ ಆದ ಒಂದು ಸ್ಥಾನಮಾನ ಉಂಟು, ಅದಕ್ಕೆ ಅದನ್ನು ನೀವು ಬಿಳಿಗೆ ಕಲ್ಲಿನಲ್ಲಿ ಮಾಡಿದ್ರೆ ಡೆಪ್ತೇ ಬರೋಲ್ಲ. ಹೌದು, ಅದು ಡೆಪ್ತ್ ಫೀಲ್ ಆಗೋದಿಲ್ಲ. ಸರಿಯಾಗಿ ಹೇಳಿದ್ರಿ, ಧನ್ಯವಾದ ಆಚಾರ್ಯರೇ. ನಾವು ಈ ವಿಚಾರವಾಗಿ ಮುಂದಿನ ಸಂಚಿಕೆಗಳಲ್ಲಿ ತುಂಬ ವಿಶದವಾಗಿ ಚರ್ಚೆ ಮಾಡೋಕ್ಕಿದೆ. ಸಂಗೀತ ಸಾಹಿತ್ಯ ಅಥವಾ ಶಿಲ್ಪಕಲೆ ಅಂತ ಹೇಳಿದ್ರೆ ಅದು ಭಾರತೀಯ ಸಂಸ್ಕೃತಿಯ ಸ್ರೋತ ಅಂತ ಹೇಳ್ಬೋದು. ಅಷ್ಟು ವಿಸ್ತಾರವಾಗಿ ಮಾತನಾಡೋಕ್ಕೆ ಅವಕಾಶ ಇರುವಂತಹ ವಿಷಯಗಳಾಗಿದ್ದರಿಂದ ಅದನ್ನು ಮುಂದೆ ವಿಸ್ತಾರವಾಗಿ ನೀವು ತಿಳಿಸ್ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಸೇರಿದ್ದಕ್ಕೆ, ಇಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಭಾರತೀಯ ಸಂಸ್ಕೃತಿಗೆ ರಾಮಾಯಣ ಮಹಾಭಾರತಗಳು ಕೊಟ್ಟ ಕೊಡುಗೆಯನ್ನು ತುಂಬ ವಿಶದವಾಗಿ ತಿಳಿಸ್ಕೊಟ್ರಿ. ಮಾತ್ರವಲ್ಲ, ಅವು ಕಲೆಗೆ ನೀಡಿದ ಮಹತ್ ಉಪಕಾರವನ್ನು ತುಂಬ ವಿಶದವಾಗಿ ತಿಳಿಸ್ಕೊಟ್ರಿ. ಬನ್ನಂಜೆ ಗೋವಿಂದಾಚಾರ್ಯರಿಗೆ ವಿಶೇಷವಾದ ವಂದನೆಗಳು. ನಮಸ್ಕಾರ. ನಮಸ್ಕಾರ.